ಕೇಳಿದ್ದಕ್ಕೆ ಧನ್ಯವಾದಗಳು. ನನಗೆ ಈ ಕಾರ್ಯಕ್ರಮದಲ್ಲಿ ಬಹಳ ಮಂದಿ ಕೋಪಿಸ್ಕೊಳ್ತಾ ಇದ್ದಾರೆ. ನೀವು ಎರಡು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಒಮ್ಮೆಗೆ ಕರೆತಂದು ಎಲ್ಲರಿಂದ ನಿಮಗೆ ಅರ್ಧರ್ಧ ಕೊಡಿಸಿದ್ದೀರಿ ಅಂತೇಳಿ ನಮಗೂ ಅದು ಅರ್ಥ ಆಗಿದೆ. ಆದರೆ ವಾಸ್ತವದಲ್ಲಿ ಇಂಥ ಒಂದು ಕಾರ್ಯಕ್ರಮದ ಹಿಂದೆ ನಾನಿಲ್ಲ, ನನ್ನ ಕೆಲವು ಗೆಳೆಯರು ನಮ್ಮ ರೊನಾಲ್ಡ್ ಸರ್ ಹೇಳಿದರು ಒಂದು ವಾಕ್ಯ, ಏನೇನು ಮಾಡಬಹುದು. ಒಂದು ದಿವಸ ನಾನು ಫೇಸ್ಬುಕ್ಕಲ್ಲಿ ಒಂದು ಸ್ಟೇಟಸ್ ಹಾಕಿದೆ, ಇವತ್ತಿಗೆ ನಾನು ಬರೆಯಲಿಕ್ಕೆ ಶುರು ಮಾಡಿ ಇಷ್ಟು ವರ್ಷ ಆಯಿತು ಅಂತೇಳಿ. ಆ ಒಂದು ಸ್ಟೇಟಸ್ ಇವತ್ತು ಇಂಥ ದೊಡ್ಡ ಒಂದು ಕಾರ್ಯಕ್ರಮವನ್ನು ರೂಪಿಸಿದೆ. ಅದು ಎಲ್ಲೆಲ್ಲೋ ಏನೇನೋ ಆಗಿ ಎಲ್ಲೆಲ್ಲೋ ಹೋಗಿ ಇಂತಹ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಕಾರಣ ಆಗಿದೆ. ಅದೇ ರೀತಿ ಅವರು ಹೇಳಿದರು, ಏನು ಒಂದು ಚಿಕ್ಕ ಪದ ಅದ್ಭುತವನ್ನು ಜಗತ್ತಿನಲ್ಲಿ ಹಲವಾರು ಅಪಾಯಗಳನ್ನು ಉಂಟು ಮಾಡಬಹುದು ಅಂತೇಳಿ. ಹಾಗೆ ಕೆಲವೊಮ್ಮೆ ಒಳಿತನ್ನುಂಟು ಮಾಡೋದು ಕೂಡ ಇದೆ. ಒಂದು ಹಾಸ್ಟೆಲ್ನವರಿಗೆ ಒಂದು ಪ್ರಿಂಟ್ ಮಿಸ್ಟೇಕ್ನಿಂದಾಗಿ ಒಳ್ಳೆಯ ಬಿಸ್ನೆಸ್ ಆಯ್ತಂತೆ ಹಾಸ್ಟೆಲ್ನವರಿಗೆ. ಯಾಕೆಂತ ಹೇಳಿದರೆ ಅಲ್ಲಿ ವೈಫೈ ಫೆಸಿಲಿಟೀಸ್ ಅವೈಲೇಬಲ್ ಅಂತ ಹೇಳುವಂಥದ್ದು ತಪ್ಪಿ ವೈಫ್ ಆಗಿತ್ತು. ಹಾಗಾಗಿ ಅಲ್ಹಮ್ದುಲಿಲ್ಲಾಹ್ ಬಹಳ ಚೆನ್ನಾಗಿ ನಮ್ಮ ಇಬ್ಬರು ರಿಸೋರ್ಸ್ ಪರ್ಸನ್ಸ್ ಕೂಡ ಮಾತನಾಡಿದ್ದಾರೆ. ಆದರೆ ಈ ಒಂದು ಒಂದು ಕಾರ್ಯಕ್ರಮ ಸನ್ಮಾನ ಮಾಡಬೇಕಂತ ಹೇಳ್ತಕ್ಕಂಥ ಒಂದು ವಿಚಾರ ಬಂದಾಗ ನಾನು ಅದನ್ನು ನಿರಾಕರಣೆ ಮಾಡಿದೆ. ನಾನು ಹೇಳಿದೆ ಅದು ಬೇಡ, ಅದರ ಬದಲಾಗಿ ನನ್ನಂಥ ತುಂಬ ಉದಯೋನ್ಮುಖ ಬರಹಗಾರಿದ್ದಾರೆ, ನಮಗೆ ಸ್ವಲ್ಪ ಮಾಹಿತಿ ಸಿಗುವ ಹಾಗೆ ಒಂದು ಬರಹ ಕಮ್ಮಟವನ್ನು ಇಟ್ಕೊಳ್ಳೋಣ ಅಂಥೇಳಿ. ಆಗ ನನ್ನ ಮನಸ್ಸಿನಲ್ಲಿ ನನ್ನ ಮೂವರು ಗುರುಗಳನ್ನು ಒಂದೇ ವೇದಿಕೆಯಲ್ಲಿ ಕೂರಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶ ಇತ್ತು. ಇವತ್ತು ನಾನು ಅಲ್ಲಾಹನ ಅನುಗ್ರಹದಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಏನೋ ಸ್ವಲ್ಪ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಕಾರಣಕರ್ತರಾದಂತಹ ನನ್ನ ಗುರುಗಳು ಶೇಖುನ ಒಳವರು ಉಸ್ತಾದ್ ಅಲ್ಲಾಹು ಆಫಿತಿರುವ ದೀರ್ಘಾಯುಷ್ಯವನ್ನು ನೀಡಲಿ. ಅದೇ ರೀತಿ ನಾನಿವತ್ತು ಪತ್ರಿಕೋದ್ಯಮದಲ್ಲಿ ಏನೋ ಒಬ್ಬ ಚಿಕ್ಕ ವಿದ್ಯಾರ್ಥಿಯಾಗಿದ್ದೇನೆ, ಅದಕ್ಕೆ ಕಾರಣರಾಗಿರುವ ಗುರುಗಳಲ್ಲೊಬ್ಬರು ಸನ್ಮಾನ್ಯ ಡಾಕ್ಟರ್ ರೊನಾಲ್ಡ್ ಫರ್ನಾಂಡಿಸ್ ಸರ್ ಅವರು. ಅದೇ ರೀತಿ ಕನ್ನಡ ಸಾಹಿತ್ಯದಲ್ಲಿ ಏನಾದರೂ ನನಗೆ ಸ್ವಲ್ಪ ಒಂದು ನಾಲ್ಕು ಮಂದಿಯ ಮುಂದೆ ಧೈರ್ಯದಲ್ಲಿ ಅಕ್ಷರ ತಪ್ಪಿಲ್ಲದೆ ಮಾತನಾಡಲಿಕ್ಕೆ ಗೊತ್ತು ಅಂತ ಹೇಳುವ ಹುಂಬ ಧೈರ್ಯ ಬಹುಶಃ ಅದನ್ನು ತೋರಿಸಲಿಕ್ಕೆ ಸಾಧ್ಯವಾಗ್ತಾ ಇದ್ದರೆ ಅದಕ್ಕೆ ಕಾರಣಕರ್ತರಾದಂತಹ ಸರ್ ಡಾಕ್ಟರ್ ನಾದಾ ಶೆಟ್ಟಿ ಸರ್ ಅವರು. ಈ ಮೂವರನ್ನು ಒಂದೇ ವೇದಿಕೆಯಲ್ಲಿ ಕೂರಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶಕ್ಕಾಗಿ ನಾವು ಈ ರೀತಿ ಸಂಘಟಿಸಿದ್ದೇವೆ. ಖಂಡಿತ ಇನ್ನೊಮ್ಮೆ ಒಬ್ಬೊಬ್ಬರಿಂದ ಅವರೇ ಪ್ರತ್ಯೇಕವಾದಂತಹ ಅದನ್ನು ಮಾತ್ರ ಬೇರೆ ಯಾವ ಕಾರ್ಯಕ್ರಮ ಇಟ್ಕೊಳ್ಳದೆ ತರಬೇತಿಗಾಗಿ ಮಾತ್ರ ಅವರನ್ನು ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ತರುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದೇ ರೀತಿ ನಮ್ಮ ಸರ್ ದಾಮೋದರ್ ನಮ್ಮ ರೊನಾಲ್ಡ್ ಫೆರ್ನಾಂಡಿಸ್ ಸರ್ ಅವರು ನನಗೆ ದೊಡ್ಡ ಒಂದು ಸನ್ಮಾನವನ್ನು ಎರಡು ಮೂರು ವಾರದ ಮೊದಲೇ ಕೊಟ್ಟಿದ್ದಾರೆ. ನನ್ನಲ್ಲಿ ನಮ್ಮ ಸಂಘಟಕರು ಹೇಳಿದರು, ನಿಮ್ಮ ಇಬ್ಬರು ಗುರುಗಳನ್ನು ಹೇಳಿದ್ದಿಲ್ಲ, ಅವರನ್ನು ನೀವೇ ಕರೀಬೇಕು ಅಂಥೇಳಿ. ಹಾಗೆ ನಾನು ಕರೆದಾಗ ಫೆರ್ನಾಂಡಿಸ್ ಸರ್ ಅವರು, ನಾದಾ ಸರ್ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡರು. ನಂತರ ರೊನಾಲ್ಡ್ ಸರ್ ಅವರಿಗೆ ಫೋನ್ ಮಾಡಿದೆ. ಆಗ ಅವರು ಹೇಳಿದರು, ಬರ್ತೇನೆ, ಖಂಡಿತ ಬರ್ತೇನೆ, ಮತ್ತು ಶೆಡ್ಯೂಲ್ ಬಗ್ಗೆ ನನಗೆ ಐಡಿಯಾ ಇಲ್ಲ ಅಂತ ಹೇಳಿದರು. ಸ್ವಲ್ಪ ಹೊತ್ತಿನ ನಂತರ ಒಂದು ಮೆಸೇಜ್ ಕಳಿಸಿದರು, ಡಿಯರ್ ಮಿಸ್ಟರ್ ಅಬೂಬಕರ್, ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಆನ್ ಆಗಸ್ಟ್ 26 ಟು ಅಟೆಂಡ್ ಎ ಮೀಟಿಂಗ್ ಆನ್ ಆಗಸ್ಟ್ 27 ಆ್ಯಂಡ್ ವಾಸ್ ಪ್ಲಾನಿಂಗ್ ಟು ಸ್ಟೇ ಬ್ಯಾಕ್ ಆನ್ ಆಗಸ್ಟ್ 28 ಟು ಮೀಟ್ ಸಮ್ ಫ್ರೆಂಡ್ಸ್ ದೇರ್, ಬಟ್ ಐ ವಿಲ್ ಕ್ಯಾನ್ಸಲ್ ಆಲ್ ಪ್ರೋಗ್ರಾಮ್ಸ್ ಆ್ಯಂಡ್ ಕಮ್ ಟು ಮ್ಯಾಂಗ್ಳೂರ್ ಟು ಅಟೆಂಡ್ ಯುವರ್ ಪ್ರೋಗ್ರಾಮ್ ಆ್ಯಸ್ ಯು ವೇರ್ ಒನ್ ಅಮಾಂಗ್ ಮೈ ಫೇವರೇಟ್ ಸ್ಟೂಡೆಂಟ್ಸ್. ಐ ವಿಲ್ ಬಿ ದೇರ್ ಎಟ್ 11:30 AM ವಿತ್ ವಾರ್ಮ್ ರಿಗಾರ್ಡ್ಸ್ ರೊನಾಲ್ಡ್ ಫೆರ್ನಾಂಡಿಸ್. ಇದು ನನಗೆ ಸಂದ ಅತ್ಯಂತ ದೊಡ್ಡ ಸನ್ಮಾನ ಅಂತ ಹೇಳಿ ನಾನು ಭಾವಿಸಿಕೊಂಡು ಆ ಮೆಸೇಜನ್ನು ನಾನು ಸೇವ್ ಮಾಡಿಟ್ಕೊಂಡಿದ್ದೆ. ಒಬ್ಬ ಗುರುವಿನಿಂದ ಒಬ್ಬ ಶಿಷ್ಯನಿಗೆ ಸಿಗ್ತಕ್ಕಂತಹ ದೊಡ್ಡ ಒಂದು ಸನ್ಮಾನ ಅದು ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ರೀತಿ ಪ್ರೀತಿ ಇಟ್ಟು ನನ್ನ ಮೂವರು ಗುರುಗಳು ಕೂಡ ಇಲ್ಲಿ ಬಂದಿದ್ದಾರೆ. ಅದೇ ರೀತಿ ನನ್ನ ಆತ್ಮೀಯರಾದ ಬಹಳ ಮಂದಿ ಇಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಡಾಕ್ಟರ್ ರೊನಾಲ್ಡ್ ಫೆರ್ನಾಂಡಿಸ್ನವರು ನನಗೆ ಪತ್ರಿಕೋದ್ಯಮದಲ್ಲಿ ಸೈಂಟ್ ಅಲೋಶಿಯಸ್ ಕಾಲೇಜಿನಲ್ಲಿ ಪತ್ರಿಕೋದ್ಯಮದಲ್ಲಿ ಮುಖ್ಯ ಶಿಕ್ಷಕರಾಗಿದ್ದರು. ಕಾರ್ಯಕ್ರಮವನ್ನು ಏಕೆ ಮುಂದುವರಿಸ್ತಾರೆ? ಸಮಯದ ಅಭಾವ ಇದೆ. ಅತಿಥಿಗಳಿಗೆ ನಾವು ಸಂಪನ್ಮೂಲ ವ್ಯಕ್ತಿಗಳಿಂದ ಸಂವಾದ ಮಾಡಿಸ್ತೇವೆ ಅಂತ ಹೇಳಿದ್ದೇವೆ. ಅದನ್ನು ಮಾಡಲೇಬೇಕಾಗ್ತದೆ. ನಾವು ಒಂದು 5-10 ನಿಮಿಷದ ಕಾರ್ಯಕ್ರಮ. ನಾವು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನೇರ ಸಂವಾದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ವೇದಿಕೆಯನ್ನು ತೆರವುಗೊಳಿಸಿ ನಮ್ಮೊಂದಿಗೆ ಗೌರವದಿಂದ ನಮ್ಮೊಂದಿಗೆ ಸಹಕರಿಸಬೇಕು.
ದಯವಿಟ್ಟು ನಮ್ಮ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿಂದ ಸಂವಾದ ಕಾರ್ಯಕ್ರಮ ನಾವು ಆರಂಭಿಸಿದ್ದೇವೆ. ಅದಕ್ಕಾಗಿ ಸಜ್ಜುಗೊಳಿಸಿರುವ ಕೆಳಗಿನ ವೇದಿಕೆಯಲ್ಲಿ ತಾವು ನಮ್ಮೊಂದಿಗೆ ಮುಂದಿನ ಎರಡು ಸಾಲುಗಳನ್ನು ಬಿಟ್ಟುಕೊಟ್ಟು ನಮ್ಮ ಅತಿಥಿಗಳಿಗೆ ಬಿಟ್ಟುಕೊಡಬೇಕಾಗಿ ವಿನಂತಿ. ಮುಂದಿನ ಎರಡು ಸಾಲುಗಳನ್ನು ಅತಿಥಿಗಳು ಮುಂದಿನ ಎರಡು ಸಾಲುಗಳನ್ನು ಅತಿಥಿಗಳಿಗೆ ಬಿಟ್ಟುಕೊಡ್ಬೇಕು. ನಮಗೆ ವೇದಿಕೆಯನ್ನು ಸ್ವಲ್ಪ ಸಜ್ಜುಗೊಳಿಸಲಿಕ್ಕಿರುವುದರಿಂದ ಅತಿಥಿಗಳು ನಮ್ಮೊಂದಿಗೆ ಸಹಕರಿಸ್ತಾರೆ. ಆಹ್ವಾನಿತ ಪ್ರತಿನಿಧಿಗಳಲ್ಲಿ ಪ್ರಶ್ನೆಗಳು ಹಲವಿರಬಹುದು. ಈಗಾಗಲೇ ನಮ್ಮ ದಾಮೋದರ್ ಸರ್ ಹೇಳಿದ ಹಾಗೆ ಸಾಹಿತ್ಯದ ವಿವಿಧ ವಿಷಯಗಳನ್ನು ಹೇಳಿದ್ದಾರೆ. ಅವರ ತರಗತಿಗೆ ಸಂಬಂಧಪಡದೋ ಆಗದಿರುವ ಯಾವುದೇ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಒಂದೆರಡು ಮೂರು ಪ್ರಶ್ನೆಗಳನ್ನು ಮಾತ್ರ ಅವಕಾಶ ಇರ್ತದೆ. ಮೊದಲಾಗಿ ಒಂದು ಪ್ರಶ್ನೆ ನಾನು ಇಲ್ಲಿಂದಲೇ ಕೇಳಲಿಕ್ಕೆ ಬಯಸ್ತೇನೆ, ಪ್ರಶ್ನೆ ಅಲ್ಲ ಸಲಹೆ. ಈಗ ಹೊಸ ಪೀಳಿಗೆಯ ಸ್ಥಿತಿಗತಿ ಹೇಗಿದೆ ಅಂದರೆ, ಒಂದು ಕಾಲದಲ್ಲಿ ತಾವು ನಿಮ್ಮ ಅನುಭವದ ಮಾತು ಹೇಳಿದ ಹಾಗೆ ಪತ್ರಿಕೆಗಳಿಗೆ ಬರೆದು ಕಳಿಸ್ಬೇಕು, ಅವರದನ್ನು ಪ್ರೂಫ್ ನೋಡಬೇಕು, ಆಯ್ಕೆ ಆಗಬೇಕೋ ಬೇಡವನ್ನು ತೀರ್ಮಾನ ಮಾಡಬೇಕು, ಅದರ ನಂತರ ಪ್ರಕಟಿಸಬೇಕು ಅಂತ ಯಾವುದೇ ಪ್ರೊಸೀಜರ್ಗಳಿಲ್ಲದೆ ನೇರವಾಗಿ ಅವರದೇ ಫೇಸ್ಬುಕ್ ಪೇಜ್ಗಳಲ್ಲಿ ಅಥವಾ ಬ್ಲಾಗ್ಗಳನ್ನು ಸೃಷ್ಟಿಸಿಕೊಂಡು ನೇರವಾಗಿ ಪ್ರೂಫೋ ಎಡಿಟರ್ಸೋ ಯಾವುದೇ ಇಲ್ಲದೆ ಬರೀತಾ ಇದ್ದಾರೆ. ಆಗ ಅಂತ ಹೊಸ ಪೀಳಿಗೆಗೆ ತಾವು ಏನಾದರೂ ಸಲಹೆ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಒಂದಂದ್ರೆ ಆ ಥರದ ಬರವಣಿಗೆ ಮಾಡೋದು ತಪ್ಪುಂತಲ್ಲ, ಆದರೆ ಅವರಿಗೆ ಲಿಮಿಟೆಡ್ ಆದಂತಹ ಓದುಗರಿರ್ತಾರೆ. ಮತ್ತು ಯಾವಾಗ ಅವರ ಬರವಣಿಗೆ ಯಾವುದೇ ಮಟ್ಟಕ್ಕೂ ಬರೋದಿಲ್ಲ ಮತ್ತು ಅದಕ್ಕೆ ಸ್ಥಾನಮಾನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಿದ್ದರೆ ಅದರ ಓದುಗರು ಆಟೋಮೆಟಿಕ್ಕಾಗಿ ಕಳಿಸಿ ಬೀಳ್ತಾರೆ ಮತ್ತು ಅವರು ಅದನ್ನು ಕ್ಲೋಸ್ ಮಾಡ್ತಾರೆ ಬ್ಲಾಗ್ಗಳನ್ನು. ಹಾಗೆ ಎಷ್ಟೋ ಬ್ಲಾಗ್ಗಳು ಅವರಿಗೆ ಓದುಗರಿಲ್ಲದೆ ಕ್ಲೋಸ್ ಆದದ್ದಿದೆ. ಆ ಕಡೆ ಕೂತವರಿಗೆ ಕಾಣೋದಿಲ್ಲ ನಾನು. ಒಂದು ಉದಾಹರಣೆ ಹೇಳೋದಿದ್ದರೆ, ಈಗ ಕನ್ನಡ ಭಾಷೆಯಿಂದ ಆಗ ಹೇಳಿದಾಗೆ ಋಕಾರವನ್ನು ಬಿಟ್ಟು ಬಿಡಬೇಕು ಅಂತ ಒಂದು ಆಂದೋಲನ ಆಯಿತು. ಅದಕ್ಕೆ ನಮ್ಮದೆಲ್ಲರ ಅಂದರೆ ಬರವಣಿಗೆ ಮಾಡುವ ಸಾಹಿತಿಗಳದ್ದೆಲ್ಲ ಸಹಕಾರ ಬೇಕು ಅಂತ ದೊಡ್ಡದಾಗಿ ಎಲ್ಲರ ಸಹಕಾರವನ್ನು ಕೇಳಿದರು. ಆದರೆ ನಾನು ಹೇಳಿದೆ, ಒಂದು ವೇಳೆ ಋಕಾರಕ್ಕೆ ಉಳ್ಕೊಳ್ಳುವ ಯೋಗ್ಯತೆ ಇಲ್ಲದಿದ್ದರೆ ಋಕಾರ ತನ್ನಷ್ಟಕ್ಕೆ ಬಿದ್ದು ಹೋಗ್ತದೆ, ನಾವು ಅದನ್ನು ಕೊಲ್ಲಬೇಕಾದ ಅಗತ್ಯ ಇಲ್ಲ. ನಾವು ಕಷ್ಟಪಟ್ಟು ಕೃತಜ್ಞತೆ ಅಂತ ಹೇಳುವಲ್ಲಿ ಕೃತಜ್ಞತೆ ಅಂತ ಹೇಳಿ ಒದ್ದಾಡುವ ಅಗತ್ಯ ಇಲ್ಲ. ಒಂದು ವೇಳೆ ಕೃತಜ್ಞತೆಯೇ ಸರಿ ಅಂತಿದ್ರೆ, ಕೃತಜ್ಞತೆ ತಪ್ಪು ಅಂತಿದ್ರೆ ಋಕಾರ ಅದರ ಪಾಡಿಗೆ ಅದು ಸಾಯ್ತದೆ. ಹಾಗಾಗಿ ನಾವು ಅದನ್ನು ಕೊಲ್ಲಬೇಕಾದ ಅಗತ್ಯ ಇಲ್ಲ ಅಂತ ಹೇಗೆ ಹೇಳಿ ನಾವು ಒಂದು ಮಾತುಕತೆಯನ್ನು ಆಡಿ ಕೊನೆಗೆ ರಕಾರ ಹಾಗೆ ಅದರ ಪಾಡಿಗೆ ನಿಂತಿತ್ತು. ಯಾಕಂದರೆ ಅದಕ್ಕೆ ನಿಲ್ಲುವ ತಾಕತ್ತಿದೆ ಅನ್ನುವಂಥ ಕಾರಣಕ್ಕೆ ಅದು ನಿಂತಿದೆ. ಅದೇ ಥರದಲ್ಲಿಯೇ ಬ್ಲಾಗ್ ಬರೆಯೋರು ಬರೆಯುವಂಥ ಬರವಣಿಗೆಗೆ ನಿಲ್ಲುವ ತಾಕತ್ತಿದ್ದರೆ ಅದಕ್ಕೆ ಓದುಗರು ಸಿಗ್ತಾರೆ. ಅಂದರೆ ಅವರು ಕೊಡುವಂಥದ್ದು ಏನು ವಸ್ತು ಇದೆಯಲ್ಲ, ಅದಕ್ಕೆ ಬೇಕಾದಂಥ ವ್ಯಾಕರಣ ಶುದ್ಧತೆ ಮತ್ತು ವಿಷಯದ ಒಂದು ಆಸಕ್ತಿಯನ್ನು ಹುಟ್ಟಿಸುವಂಥ ಒಂದು ಜಾಯಮಾನ ಇತ್ಯಾದಿಗಳೆಲ್ಲ ಇದ್ದರೆ, ಅವರ ಶೈಲಿ ಇತ್ಯಾದಿಗಳೆಲ್ಲವೂ ಕೂಡ ಚೆನ್ನಾಗಿದ್ದರೆ, ಒಂದೊಂದು ದಿವಸ ಒಂದೊಂದು ರೀತಿಯ ಆಹಾರವನ್ನು ಅವರು ಉಣಬಡಿಸಿದರೆ, ಇದೆಲ್ಲ ಆದರೆ ಅಂಥ ಬ್ಲಾಗ್ಗಳನ್ನು ನೋಡುವವರು ಫೇಸ್ಬುಕ್ಕನ್ನು ಓದುವವರು ಇದ್ದಾರೆ. ನಾವೇನು ಮಾಡ್ತೇವೆ, ಕೆಲವೊಮ್ಮೆ ನಾವು ಹೆಸರು ನೋಡಿದ ತಕ್ಷಣ ಬೇಡ ಅಂತ ಬಿಟ್ಟು ಬಿಡ್ತೇವೆ. ಆ ಥರದಲ್ಲಿ ಎಷ್ಟೋ ಬ್ಲಾಗ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಬರುವಂಥ ಬರವಣಿಗೆಗಳನ್ನು ನಾವು ರಿಜೆಕ್ಟ್ ಮಾಡ್ತೇವೆ. ಆದರೆ ಕೆಲವು ಕುತೂಹಲ ಹುಟ್ಟಿಸುವಂಥ ಬರವಣಿಗೆಗಳು ಬರ್ತವೆ ಅಲ್ಲ, ಅದನ್ನು ನಾವು ಓದ್ತೇವೆ. ಆದ್ದರಿಂದ ಬರೆಯುವ ಯೋಗ್ಯತೆ ಇಲ್ದಿದ್ರೆ ಅದು ಅದರ ಪಾಡಿಗೆ ಬಿದ್ದು ಹೋಗ್ತದೆ,
ಬರೆಯುವ ಯೋಗ್ಯತೆಯನ್ನು ಇಂಪ್ರೂವ್ ಮಾಡುವಂಥ ಪ್ರಯತ್ನವನ್ನು ಅವರು ನಿರಂತರವಾಗಿ ಮಾಡೋದಕ್ಕೆ ಸಾಧ್ಯ. ಯಾಕಂದರೆ ಇತರ ಅನೇಕ ಫೇಸ್ಬುಕ್ಗಳ ಬ್ಲಾಗ್ಗಳು ವೆಬ್ಸೈಟ್ಗಳೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ಅವುಗಳನ್ನೆಲ್ಲ ಓದ್ತಾ ಓದ್ತಾ ತಪ್ಪು ದಾರಿ ತುಳಿಯುತ್ತಿದ್ದವರು ಕೂಡ ಒಳ್ಳೆ ದಾರಿಗೆ ಬರುವುದಕ್ಕೆ ಸಾಧ್ಯ. ಅಂದರೆ ನಡೆವೆರಡೆಹದೇ ಕುಳಿತರೆಡಹುವರೆ ಅಂತ ಒಂದು ಮಾತಿದೆ. ನಡೆಯುವವರು ಎಡವುತ್ತಾರೆ, ಹೊರತು ಸುಮ್ಮನೆ ಕೂತಿದ್ರೆ ಎಡವ ಚಾನ್ಸಸ್ ಉಂಟಾ? ಚಾನ್ಸೇ ಇಲ್ಲ, ಸುಮ್ಮನೆ ಕೂತಿರ್ತಾರೆ ಅವರು, ಏನಾಗೋದಿಲ್ಲ. ಹಾಗೆ ನಡೀತಾ ನಡೀತಾ ಸಣ್ಣ ಮಕ್ಕಳು ಹಾಗೆ ಅಲ್ವಾ, ತಪ್ಪು ತಪ್ಪು ಹೆಜ್ಜೆಗಳನ್ನಿಟ್ಟು ಬಿದ್ದು ಎದ್ದು ಗಾಯವಾಗಿ ಕೊನೆಗೆ ಒಳ್ಳೆಯ ಒಂದು ಹಂತಕ್ಕೆ ಬರ್ತಾರೆ, ಚೆನ್ನಾಗಿ ನಡೀತಾರೆ, ಓಡ್ತಾರೆ, ಏನೋ ಏನು ಒಲಿಂಪಿಕ್ಸ್ಗೆ ಹೋಗ್ತಾರೆ. ಹಾಗಾಗಬೇಕಾದ್ರೆ ಪ್ರಾರಂಭಿಕ ಹಂತದಲ್ಲಿ ಅನೇಕ ತಪ್ಪುಗಳನ್ನು ಅವರು ಮಾಡಿರ್ತಾರಲ್ಲ, ಹಾಗೇನೆ ಬ್ಲಾಗ್ ಬರೆಯುವವರು ಕೂಡ ತಪ್ಪುಗಳನ್ನು ಮಾಡಿ ಸುಧಾರಿಸಬೇಕು, ಇನ್ನೂ ಒಳ್ಳೆಯದಾಗಿ ಬರಿಬೇಕು ಅಂತ ಅವರಿಗೆ ಮನಸ್ಸಿದ್ರೆ ಏನೂ ತೊಂದರೆ ಆಗಲಿಕ್ಕಿಲ್ಲ, ಅವರು ಮುಂದುವರಿಸ್ಕೊಂಡು ಹೋಗ್ಬೋದು. ನನ್ನ ಪ್ರಶ್ನೆ ಡಾಕ್ಟರ್ ರೊನಾಲ್ಡ್ ಫೆರ್ನಾಸಿಲ್ ಅವರಿಗೆ. ಇತ್ತೀಚಿನ ದಿನಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಭಾವನೆಗಳನ್ನು ಕೆರಳಿಸುವಂಥ ಬರಹ ಬರ್ತಾ ಇದೆ. ಅದರಲ್ಲಿ ಕೆಲವರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಅವರನ್ನು ಅದನ್ನು ಸಮರ್ಥಿಸಿಕೊಳ್ತಾರೆ, ಇನ್ನೊಂದು ಸಮುದಾಯಕ್ಕೆ ಅದನ್ನು ನೋವುಂಟು ಮಾಡ್ತಾರೆ. ಈ ಒಂದು ವಿಚಾರದ ಬಗ್ಗೆ ನೀವು ಏನು ಹೇಳ್ತೀರಿ? ತುಂಬ ಸಿಂಪಲ್ಲಾಗಿ ಹೇಳಿದಿದ್ರೆ, ಈಗ ಕಾನೂನು ತುಂಬ ಸ್ಟ್ರಿಕ್ಟಾಗಿ ಉಂಟು. ಹೆಚ್ಚಿನ ಕೇಸಲ್ಲಿ ಪೊಲೀಸರು ತಕ್ಷಣ ಅದನ್ನು ವೆರಿಫೈ ಮಾಡಿ ಐಡೆಂಟಿಫೈ ಮಾಡಿ ಅರೆಸ್ಟ್ ಕೂಡ ಮಾಡಿಬಿಡ್ತಾರೆ. ನೀವು ಉದಾಹರಣೆ ಕೊಡದಿದ್ದರೆ ಬಂಟ್ವಾಳದ ಭೂವಿತಿ ಶೆಟ್ಟಿ ವಿದಿನ್ ಒಂದೇ ದಿವಸದಲ್ಲಿ ಹಿಡಿದಿದ್ರು ಅವನನ್ನು, ಅಥವಾ ತುಂಬ ಜನರು ಅವರನ್ನು ಒಂದು ದಿವಸದೊಳಗೆ ಹಿಡಿತಾರೆ. ವಿಪರ್ಯಾಸ ಅಂದರೆ ಎಷ್ಟು ಗೊತ್ತಿದ್ದು ಪುನಃ ಹಾಕ್ತಾರೆ, ಅದು ವಿಪರ್ಯಾಸ. ಅವರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಒಂದು ಲ್ಯಾಕ್ ಆಫ್ ಅವೇರ್ನೆಸ್ ಹೇಳ್ಬೋದು ಅಥವಾ ಬಾಲಿಶತನ ಅಂತ ಹೇಳ್ಬೋದು. ಅದು ಮಾತ್ರ ಅದು ಹೆಚ್ಚು ದಿನ ಉಳಿಯುವುದಿಲ್ಲ, ಮಾಡಬಾರದು. ಆದರೆ ಎಷ್ಟು ಹೇಳಿದ್ರು ಕೇಳದಿದ್ರೆ ಏನು ಮಾಡ್ತೀರಿ? ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಹುಶಃ ಕಾನೂನೇ ಅದಕ್ಕೆ ಮದ್ದು, ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ಏಕೆಂದರೆ ಅವರವರ ಧಾರ್ಮಿಕ ಗುರುಗಳು ಹೇಳಿದ್ದನ್ನು ಅವರು ಕೇಳುವುದಿಲ್ಲ, ಆದರೆ ಮತ್ತೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಪೊಲೀಸರೇ ಮದ್ದು ಅಂತ ಕಾಣ್ತದೆ. ನನ್ನ ಉತ್ತರ ಸರಿ ತಮಗೆ ಇಷ್ಟ ಆಯ್ತಾ ಗೊತ್ತಿಲ್ಲ, ಅದಕ್ಕೆ ಉತ್ತರ ಇಷ್ಟೇ. ಒಂದು ಪ್ರಶ್ನೆ ಸಂಶಯವನ್ನು ನಮ್ಮ ಡಾಕ್ಟರ್ ನಾದ ಅವರ ಮೊದಲು ಇಟ್ಟಿದ್ದೇನೆ. ಅಂದರೆ ಇತರ ಭಾಷೆಗಳ ಪದಗಳನ್ನು ಕನ್ನಡ ಭಾಷೆಗೆ ತರುವುದು, ಮಲಯಾಳಂನ ನೀವು ಅವಾಗ ಹೇಳಿದಿರಿ, ಮಲಯಾಳಂನಲ್ಲಿರುವಂತಹ ಪದಗಳನ್ನು ನಮ್ಮ ಇದಕ್ಕೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡಬಹುದಂತ ಹೇಳಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಅಂತಹ ಒಂದು ಪದಗಳನ್ನು ನಾವು ಬಳಸುವಾಗ, ನಮ್ಮ ಇದಕ್ಕೆ ತರುವಾಗ, ಸಾಮಾನ್ಯವಾಗಿ ಓದುಗರು ಏನು ಮಾಡ್ತಾರೆ, ಅದಕ್ಕೆ ಹೇಗೆ ಬೆಲೆ ಕಟ್ತಾರೆ ಅಂತ ಹೇಳಿದರೆ, ಒಂದು ಇವನಿಗೆ ಕನ್ನಡ ಗೊತ್ತಿಲ್ಲ, ಅಥವಾ ಇದು ಇವನು ಅನುವಾದ ಮಾಡಿದ್ದಾನೆ, ಚೆನ್ನಾಗಿ ಕನ್ನಡ ಗೊತ್ತಿಲ್ಲದೆ ಮಲಯಾಳದಿಂದ ಅನುವಾದ ಮಾಡಿದ್ದಾನೆ ಅಂತ ಭಾವಿಸ್ತಾರೆ. ಇಂತಹ ಸಂದರ್ಭಗಳಲ್ಲಿ ಅಂದರೆ ಓದುಗರ ಹತ್ತಿರ ಅದೊಂದು ಕನ್ನಡ ಅಲ್ಲ, ಅದು ಮಲಯಾಳದ ಟ್ರಾನ್ಸ್ಲೇಷನ್ ಎಂಬ ತಪ್ಪು ಭಾವನೆಗೊಳಗಾಗ್ತದೆ. ಆ ಸಂದರ್ಭದಲ್ಲಿ ಈಗ ನಾವು ಅದನ್ನು ನಮ್ಮ ಇದರ ಫೀಲ್ಡ್ನಲ್ಲಿ ತುಂಬ ಅನುಭವಿಸ್ತಾ ಇದ್ದೇವೆ. ಅಂತಹ ಬರಹಗಳನ್ನು ಏನಾದರೂ ಬರೆದು ಅದು ಮಲಯಾಳದಿಂದ ಟ್ರಾನ್ಸ್ಲೇಷನ್ ಅಂತ ಜನರು ಹೇಳ್ಕೊಳ್ತಾರೆ. ಆ ಬಗ್ಗೆ ನಾನು ಹೇಳಿದ್ದು ಹೀಗಿತ್ತು. ಈಗ ನಾನು ಒಂದು ಕಾದಂಬರಿಯಲ್ಲಿ ಮಲಯಾಳದ ಪದಗಳನ್ನೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಬಳಸಿದೆ. ಅದು ಹೇಗೆ ಬಳಸಿದೆ ಅಂತ ಹೇಳಿದ್ರೆ, ಈ ಕರಾವಳಿ ಬೆಲ್ಟಲ್ಲಿ ಅರ್ಥವಾಗುವ ಎರಡೂ ಭಾಷೆಗೆ ಸಲ್ಲುವಂಥ ಪದಗಳನ್ನು ನಾನು ಬಳಸಿದೆ, ಮತ್ತು ಹಾಗೆ ಬಳಸುವಾಗ ಅದನ್ನು ಸಂಭಾಷಣೆಯಲ್ಲಿ ಬಳಸಿದೆ. ಸಂಭಾಷಣೆಯಲ್ಲಿ ಬಳಸುವಾಗ ಅದರಲ್ಲಿ ಒಂದು ಇನ್ವರ್ಟೆಡ್ ಕೊಮಾ ಬರುತ್ತೆ, ಇನ್ವರ್ಟೆಡ್ ಕೊಮಾದ ಒಳಗಡೆ ಆ ವಿಷಯ ಇರುತ್ತದೆ. ಆವಾಗ ಆ ಪದ ಬೇರೆ ಭಾಷೆಯಿಂದ ಬಂದದ್ದು ಎನ್ನುವುದು ಕೂಡ ಓದುಗರಿಗೆ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ಇಡೀ ವಿಚಾರವನ್ನು ನೀವು ವಿವರಿಸ್ಕೊಂಡು ಹೋಗೋದಿದ್ರೆ ಅದರಲ್ಲಿ ನೀವು ಆ ಥರದಲ್ಲಿ ಉದ್ದಕ್ಕೂ ಇನ್ನೊಂದು ಭಾಷೆಯ ಪದಗಳನ್ನು ಬಳಸಿದರೆ ಅದು ಅರ್ಥ ಆಗೋದು ಕಷ್ಟ. ಮತ್ತು ಅದನ್ನು ಹೇಳ್ಬೋದು ಮಂದಿ, ಓ ಇದು ಮಲಯಾಳದ ಡಿಟ್ಟೋ ಕಾಪಿ ಮಾಡಿದ್ದಾರೆ ಇವರು, ಇವರಿಗೆ ಒಳ್ಳೆ ಕನ್ನಡ ಬರುವುದಿಲ್ಲ ಅಂತ ಹೇಳ್ಬೋದು. ಆದರೆ ಸಂಭಾಷಣೆ ಒಳಗಡೆ ಈ ಕಡೆ ಈಗ ಸ್ವಲ್ಪ ಆ ಕಡೆ ಪಿರಾಂದ್ ಅಂತ ಕಾಸರಗೋಡಲ್ಲಿ ಅವ ಪಿರಾಂದ್ ಮಾತನಾಡಿದ ಅಂತ ನಾನು ಕನ್ನಡದಲ್ಲಿ ಹೇಳಿದರೆ
ಪಿರಾಂದ್ಗೆ ಪ್ರಾಂದ್ ಭ್ರಾಂತು ಎನ್ನುವಲ್ಲಿವರೆಗೆ ಅದರ ಏನು ಪಲ್ಲಟಗಳಿವೆ. ಆ ಭ್ರಾಂತಿಗೂ ಪಿರಾಂದಿಗೆ ಸಂಬಂಧ ಇದೆ. ಹಾಗಾಗಿ ಅದನ್ನು ಬಳಕೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ಹೋಗ್ತಾನೆ. ಯಾವನೇ ಕರ್ನಾಟಕದ ಯಾವ ಮೂಲೆಯಲ್ಲಿ ಇದ್ದವನು ಕೂಡ ಇಮಿಡಿಯೇಟ್ ಪ್ರಾಂತಿಗೆ ಹೋಗ್ತಾನೆ, ಭ್ರಾಂತಿಗೆ ಹೋಗ್ತಾನೆ, ಹೋಗೋದಕ್ಕೆ ಆಗ್ತದೆ. ಆ ಥರದ ಪ್ರಯೋಗಗಳನ್ನು ಮಾಡಿದರೆ ತಪ್ಪಿಲ್ಲ ಅಂತ ನನ್ನ ಲೆಕ್ಕಾಚಾರ. ಇಡೀ ಕೃತಿಯಲ್ಲಿಯೇ ಎಲ್ಲ ನಮಗೆ ಪದಗಳು ಸಿಗಲಿಲ್ಲ, ಮಲಯಾಳದ ಪದಕ್ಕೆ ಸಂವಾದಿಯಾದ ಪದಗಳು ಸಿಗಲಿಲ್ಲ ಅಂತ ಹೇಳಿಕೊಂಡು ಅದೇ ಪದವನ್ನು ಬಳಸಿದರೆ ಮಾತ್ರ ತಪ್ಪಾಗ್ತದೆ ಅಷ್ಟೇ. ನಾವು ಕೆಲವೊಮ್ಮೆ ಹಾಗೆ ನಮಗೆ ಕೆಲವೊಮ್ಮೆ ಹಾಗಾಗೋದುಂಟು. ನಾವು ಈ ನಾವೆಲ್ಲೆಲ್ಲ ಟ್ರಾನ್ಸ್ಲೇಟ್ ಮಾಡುವಾಗ ಎಷ್ಟೋ ಮಂದಿ ಈ ಥರ ನಾವೆಲ್ಗಳಲ್ಲಿ ಕೂಡ ನಾನು ಗಮನಿಸಿದ್ದೇನೆ, ಅಲ್ಲಿಯ ಪದಗಳನ್ನು ಹಾಗೆ ಬಳಸಿಬಿಡೋದು, ಇದು ಕನ್ನಡಕ್ಕೂ ಆಗ್ಬೋದು ಏನೋ ಅಂತ ಬಳಸಿಬಿಡೋದು. ಯಾಕಂದರೆ ಕನ್ನಡಕ್ಕೆ ಅದರಲ್ಲಿ ಬೇರೆ ಪರ್ಯಾಯ ಪದ ಇದೆ, ಅದು ಗೊತ್ತಿರೋದಿಲ್ಲ ಎಷ್ಟೋ ವೇಳೆಯಲ್ಲಿ. ಹಾಗೆ ಅದೇ ಪದವನ್ನು ಹಾಗೆ ಬಳಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರೋದು, ಆವಾಗ ನಮಗೆ ಸಂಶಯ ಬರುತ್ತೆ, ಈತನಿಗೆ ಒಳ್ಳೆ ಕನ್ನಡ ಬರ್ತಾ ಇಲ್ಲ, ಅಲ್ಲಿಯನ್ನು ಅಲ್ಲಿಯ ಪದಗಳನ್ನು ಹಾಗೆ ಇಟ್ಕೊಂಡಿದ್ದಾನಂತ. ಹಾಗಾಗೋದು ಬೇಡ ಅಂತ. ಅಬೂಬಕರ್ ತಮ್ಮ ಸರ್, ನನಗೆ ಇರುವ ಸಂಶಯ ಅಂತ ಹೇಳಿದರೆ, ಎಲ್ಲ ಭಾಷೆಗಳ ಗ್ರಾಮರ್ಗಳನ್ನು ವ್ಯಾಕರಣಗಳನ್ನು ಕಲಿಯುವಾಗ ಅದಕ್ಕೊಂದು ಸ್ಟ್ರಕ್ಚರ್ ಇರ್ತದೆ, ಸಾಧಾರಣವಾಗಿ ಸಬ್ಜೆಕ್ಟ್ ಆಗಿ ಮತ್ತು ವರ್ಬ್ ಬರಬೇಕು ಅಂತ ಇಂಗ್ಲೀಷಲ್ಲಿರುವ ಹಾಗೆ ಕನ್ನಡಕ್ಕೆ ಹೋಗುವಾಗ ಕೂಡ ಇರುತ್ತೆ. ಆದರೆ ಕೆಲವರ ಬರಹಗಳು ಅದು ಇವತ್ತು ಹೊಸ ಶೈಲಿಗಳಲ್ಲಿ ಬರ್ತಾ ಇದೆ, ಅದು ತುಂಬ ಜನರನ್ನು ಓದಿಸ್ತದೆ. ಆದರೆ ನಾವು ಅರ್ಥ ಹಾಗೆ ಮಾಡಿದ ಹಾಗೆ, ನಾವು ವ್ಯಾಕರಣದಲ್ಲಿ ಕಲಿತ ಹಾಗೆ ಸ್ಟ್ರಕ್ಚರ್ ಇರುವುದಿಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳೋದು, ಬರಹಕ್ಕೆ ಇಂತಹದ್ದೇ ಸ್ಟ್ರಕ್ಚರಲ್ಲಿ ಬರೀಬೇಕು ಅಂತ ಏನಾದರೂ ಇದೆಯಾ, ಅಥವಾ ಆ ರೂಲ್ಸನ್ನು ಫಾಲೋಅಪ್ ಮಾಡಬೇಕಾ ಬರೆಯುವಾಗ, ಅಂದರೆ ಗ್ರಾಮರ್ ರೂಲ್ಸ್ಗಳಿಗೆ ಹೊಂದಿಕೊಂಡು ಬರೀಬೇಕಾ, ಅಥವಾ ನಮಗೆ ಶೈಲಿ ಹೊಸತು ಉಂಟು ಮಾಡಲಿಕ್ಕೆ ಬದಲಾವಣೆ ಮಾಡ್ಬೋದು? ಅದು ಉರ್ದು ಸಾಹಿತ್ಯಗಳಲ್ಲಿ ಈಗ ಉರ್ದು ಪ್ರವೀಣರಾದಂತಹ ಅಲ್ಲನ್ ಸರ್ ಇವರಿದ್ದಾರೆ, ಅಂದರೆ ನಾವಲ್ಲಿ ಆಪ್ ಅನ್ನುವ ಪದವನ್ನು ಹೆಚ್ಚೆಚ್ಚಾಗಿ ಬಳಕೆ ಮಾಡಿಕೊಂಡು ಉರ್ದುಗಾರರು ಬರೀತಾರೆ. ಕನ್ನಡದಲ್ಲಿ ಅಂತಹ ಶೈಲಿಗಳಿಲ್ಲ, ಹಾಗಾಗಿ ವಿಶೇಷವಾದೊಂದು ಶೈಲಿ ಕನ್ನಡಕ್ಕೆ ಇದೆಯಾ, ಅಥವಾ ನಾವು ಹೊಸ ಶೈಲಿಗಳನ್ನು ಈ ರೀತಿ ಗ್ರಾಮರ್ಗಳನ್ನು ಉಲ್ಲಂಘಿಸಿಕೊಂಡು ಹೋಗುವುದು ಅದು ತಪ್ಪಾಗ್ತದ ಅಂತ ಒಂದು ಸಂಶಯ. ಈಗ ಇಂಗ್ಲೀಷ್ನಲ್ಲಿ ಒಂದು ಸ್ಪೋಕನ್ ಇಂಗ್ಲೀಷ್ ಅಂತ ಇದೆಯಲ್ಲ, ಅದನ್ನೇ ಕನ್ನಡದಲ್ಲಿ ಬರೀತಾರೆ, ಅದನ್ನೇ ಇದರಲ್ಲಿ ಬರವಣಿಗೆಯಲ್ಲಿ ತರ್ತಾರೆ. ಎಷ್ಟೋ ಮಂದಿ ಹಾಗೆ ಮಾಡ್ತಾರೆ. ಯಾಕಂದರೆ ವಿಷಯ ಸಬ್ಜೆಕ್ಟ್ ನಿಮಗೆ ಕನ್ವೇ ಆದರೆ ಸಾಕು ಅಂತ ಲೆಕ್ಕ. ಆ ಥರದ ಪ್ರಯೋಗ ನಡೀತದೆ, ತುಂಬ ಕಡೆಯಲ್ಲಿ ಪ್ರಯೋಗ ನಡೀತದೆ. ಕನ್ನಡದಲ್ಲಿ ಕೂಡ ಈಗ ನಾನು ಕುಂವಿಯ ಕಾದಂಬರಿ ಬಗ್ಗೆ, ನಿಜಲಿಂಗ ಕಾದಂಬರಿ ಬಗ್ಗೆ ಹೇಳಿದೆ. ಅದರಲ್ಲಿ ನಾನೊಂದು ವಿಶಿಷ್ಟವಾದಂಥ ಒಂದು ಕ್ರಮವನ್ನು ಕಂಡೆ, ನೀವು ಅದನ್ನು ಗಮನಿಸಿದರೆ ನಿಮ್ಗೆ ಗೊತ್ತಾದೀತು. ಒಂದು ವಾಕ್ಯವನ್ನು ಹೀಗೆ ಒಂದು ಪ್ಯಾರಾಗ್ರಾಫ್ನ ಕೊನೆಯ ವಾಕ್ಯವನ್ನು ಅಲ್ಲಿ ನಿಲ್ಲಿಸಿಬಿಡೋದು, ತಪ್ಪಂತ ಕಟ್ಟಾಗಿ ನಿಲ್ತದೆ. ಅದು ಏನಂದ್ರೆ ಕೂಡ ಹೇಳೋದಿಲ್ಲ. ಅವನು ಹೋಗುತ್ತಿದ್ದಾಗ ಅದು ನಿಂತೋಯ್ತು ಅಲ್ಲಿಗೆ, ಫುಲ್ ಸ್ಟಾಪ್. ಇದು ಯಾಕೆ ಫುಲ್ ಸ್ಟಾಪ್ ಅಂತ ಹೇಳಿದರೆ, ಮತ್ತೆ ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಅದು ಕಂಟಿನ್ಯೂ ಆಗಿದೆ ಅಂತ ನಾವು ಹುಡುಕಿದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಏನೂ ಇಲ್ಲ, ಬೇರೆ ಸಂಗತಿ ಇರ್ತದಲ್ಲಿ. ಈ ಥರದ ಟೆಕ್ನಿಕನ್ನು, ತಂತ್ರವನ್ನು, ವಿಶಿಷ್ಟ ತಂತ್ರಗಾರಿಕೆಯನ್ನು ಅನೇಕರು ಪ್ರಯೋಗ ಮಾಡ್ತಾರೆ. ಪ್ರಯೋಗದ ನೆಲೆಯಲ್ಲಿ ಇಟ್ಸ್ ಓಕೆ, ಪ್ರಯೋಗದ ನೆಲೆಯಲ್ಲಿ. ಮತ್ತು ಹಾಗೆ ಪ್ರಯೋಗ ಮಾಡುವವರು ಕನ್ನಡದಲ್ಲಿ ಸಾಕಷ್ಟು ಕೆಲಸ ಮಾಡಿರಬೇಕು. ಕೆಲಸ ಒಂದು ಹಂತದವರೆಗೆ ಕೆಲಸ ಮಾಡಿದ ಮೇಲೆ ಪ್ರಯೋಗಗಳನ್ನು ಮಾಡ್ಬೋದು. ಕನ್ನಡದಲ್ಲಿ ಒಬ್ಬರು ಶಂಕರ ಭಟ್ರಿದ್ದಾರೆ, ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ನಿಮಗೆ ಸಿಕ್ಕಿದರೆ ಓದಿ. ಅದರಲ್ಲಿ ತುಂಬ ಪದ ಪ್ರಯೋಗಗಳನ್ನು ಬೇರೆ ಥರದಲ್ಲಿ ಅವರು ಶಂಕರ ಭಟ್ಟ ಹೇಳೋದಿಲ್ಲ ಅದು ಅವರು, ಯಾಕಂದರೆ ಈ ಶಾ ಎನ್ನುವಂಥದ್ದು ಸಂಸ್ಕೃತದಿಂದ ಬಂದಿದೆ. ಸಾ ಹೆಚ್ಚು ಪ್ರಾಕೃತವಾಗಿದೆ ನಮ್ಮ ದೇಶಕ್ಕೆ, ಅದು ಈ ತತ್ಸಮವಾಗಿ ನಮಗೆ ಸೂಟ್ ಆಗುತ್ತೆ ಅಂತ ಅವರು ಶಂಕರ ಭಟ್ಟ ಅಂತ ಹೇಳಿದರು. ಭಟ್ಟ ಭಟ್ಟ ಹೇಳೋದಿಲ್ಲ ಅವರು, ಅವರು ಶಂಕರ ಭಟ್ಟ ಅಲ್ಲ, ಶಂಕರ ಭಟ್ಟ ಅಲ್ಲ ಅವರು, ಶಂಕರ ಭಟ್ಟ. ಇದು ನೋಡಿ, ಈ ಥರದ ಪ್ರಯೋಗಗಳನ್ನು ಮಾಡೋದಕ್ಕೇನು ಅಡ್ಡಿ ಇಲ್ಲ. ಆದರೆ ಪ್ರಯೋಗ ಮಾಡಬೇಕಾದ್ರೆ ಆ ಪ್ರಯೋಗದಲ್ಲಿ ಅವರಿಗೆ ಅನ್ನಿಸ್ಬೇಕು, ನಾನು ಇಂತಹ ಅನೇಕ ಕೆಲಸಗಳನ್ನು ಮಾಡಿದ್ದೇನೆ, ಹೊಸ ದಾರಿಗೆ ನಾನು ಬಂದಿದ್ದೇನೆ ಎನ್ನುವುದನ್ನು ಅವರು ನಮಗೆ ಕನ್ವಿನ್ಸ್ ಮಾಡಿಕೊಡಬೇಕು. ಸಾರಾಸಗಟ್ಟಾಗಿ ಒಂದು ತಪ್ಪು ತಪ್ಪು ಬರೆದು ಹಾಕಿ ಅದನ್ನೇ ಸರಿ ಅಂತ ಸಾಧಿಸುವುದಕ್ಕೆ ಹೊರಟ್ರೆ ಅದನ್ನು ನಮಗೆ ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಸಾಧಿಸಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಅವನ ವರ್ಕ್ ಇರಬೇಕು. ಒಂದು ಪಾಯಿಂಟ್ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ನಮ್ಮದು ಡೆಕ್ಕನಲ್ಲಿ ಸಿಸ್ಟರ್ ಕನ್ಸರ್ನ್ ಉಂಟು ಪ್ರಜಾವಾಣಿ ಅಂತ, ಅದರಲ್ಲಿ ಒಂದೇ ಒಂದು ಪದ ಚೇಂಜ್ ಮಾಡಬೇಕಾದ್ರೆ ಅದಕ್ಕೆ ತುಂಬ ಪರ್ಮಿಷನ್ ಬೇಕು, ಇಲ್ಲ ಅದೇ ಹೊಸ ಪದ ಯಾಕೆ ಹಾಕ್ತೀರಿ ಅಂತೆಲ್ಲ ಉಂಟು. ಅದೇ ವಿಜಯ ಕರ್ನಾಟಕ ಲಾಂಚ್ ಆದಾಗ ಅವರು ಟೋಟಲಿ ಭಾಷೆಯನ್ನು ಮರೆತು ಬಿಟ್ಟು ಒಂದು ಎಲ್ಲ ಹೆಡ್ಲೈನ್ ಆಗಲಿ ಎಲ್ಲ ಚೇಂಜ್ ಮಾಡಲಿಕ್ಕೆ ಶುರು ಮಾಡಿದರು, ಅವರ ಸರ್ಕ್ಯುಲೇಷನ್ ಸಿಕ್ಕಾಪಟ್ಟೆ ಮೇಲೆ ಹೋಯಿತು. ಇದಕ್ಕೆ ಏನು ಹೇಳ್ತೀರಿ? ನಾನೇ ಕ್ವಶನ್ ಕೇಳ್ತೀನಿ.
ಕೆಲವೊಮ್ಮೆ ಹೇಳಿಕ ಒಂದು ಈ ಸಾಂಪ್ರದಾಯಿಕವಾಗಿ ಕೆಲಸ ಮಾಡಿಕೊಂಡು ಬಂದವರು ಬದಲಾವಣೆಗಳನ್ನು ಇಷ್ಟಪಡೋದಿಲ್ಲ. ಹೊಸದಾಗಿ ಸೃಷ್ಟಿ ಮಾಡುವವರು ಬದಲಾವಣೆಗಳನ್ನು ಮಾಡಿಕೊಳ್ಬೋದು. ಆದರೆ ನೋಡಿ, ಎಷ್ಟೋ ಸಂದರ್ಭಗಳಲ್ಲಿ ವಿಜಯ ಕರ್ನಾಟಕದವರು ಹೊಸ ಟೈಟಲ್ ಕೊಟ್ಟಾಗ ನಮಗೆ ಅದನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ಕಷ್ಟ ಆಯಿತು. ಇದೊಂದು ಚೀಪರ್ ಪಾಪ್ಯುಲಾರಿಟಿಗೆ ಇವರು ಹೋಗ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡೆವು ಎಷ್ಟೋ ಸಂದರ್ಭಗಳಲ್ಲಿ. ಹಾಗಾಗಿ ನಾವು ಪ್ರಜಾವಾಣಿ ಅಂತ ಪತ್ರಿಕೆಯನ್ನೇ ಇವರೇ ಸರಿಯಾಗಿ ಅಂದರೆ ಪರಂಪರೆ ಇದೆ, ಈ ಭಾಳ ಹಿಂದಿನಲ್ಲೇ ಇವರು ಈ ಥರದಲ್ಲಿ ಅದನ್ನು ತಗೊಂಡು ಬಂದಿದ್ದಾರೆ, ಇವರೇ ಸರಿ, ಇನ್ನೊಂದು ಪತ್ರಿಕೆಯವರು ತಪ್ಪು ಅಂತ ನಾವು ಹೇಳ್ತಾ ಬಂದೆವು. ಆದರೆ ಕಾಲಕ್ರಮದಲ್ಲಿ ಅವರು ಬರೀತಾ ಇದ್ದಂಥ ತಪ್ಪನ್ನೇ ಸರಿ ಅಂತ ಅವರು ಸಮರ್ಥಿಸಿಕೊಳ್ಳುವುದಕ್ಕೆ ಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ. ಈಗ ನಮಗೆ ಅದು ಆ ಥರದ ರೋಚಕವಾದಂತಹ ಟ್ವಿಸ್ಟ್ಗಳನ್ನು ಪದಗಳಿಗೆ ಕೊಟ್ಟಾಗ ನಾವು ಅದನ್ನು ಸ್ವೀಕರಿಸ್ತೇವೆ. ಈಗ ಈ ಲೆವೆಲ್ಗೆ ನಮ್ಮನ್ನು ತಂದಿದ್ದಾರೆ, ಅವರು ನಮ್ಮನ್ನು ತಂದಿದ್ದಾರೆ. ಆ ಥರದ ಪ್ರಯೋಗಗಳನ್ನು ನೀವು ಮಾಡ್ಬೋದು. ಆ ಲೆವೆಲ್ ಹಂತ ಹಂತವಾಗಿ ನೀವು ನಮ್ಮನ್ನು ನಮಗೆ ಸ್ವಲ್ಪ ಸ್ವಲ್ಪವೇ ಫೀಡ್ ಮಾಡಿ ಮಾಡಿ ಚೂರು ಚೂರು ವಿಷಯ ಕೊಟ್ಟು ನಮ್ಮನ್ನು ಇದು ಮಾಡ್ಬೋದಲ್ಲ. ನಮಗೆ ಆಮೇಲೆ ಹಾವು ಕಚ್ಚಿದ್ರು ಕೂಡ ಸಾಯ್ಲಿಕ್ಕಿಲ್ಲ ನಾವು, ಆ ಥರ ನಮ್ಮೊಳಗಡೆ ಸೇರಿಕೊಂಡಿರೋದು. ಆ ಥರದಲ್ಲಿ ಚೂರು ಚೂರು ವಿಷಯ ಕೊಟ್ಟು ಅವರು ಆ ಪತ್ರಿಕೆಯವರು ನಮಗೆ ಅಭ್ಯಾಸ ಮಾಡಿ 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 ನಮ್ಮನಿಗೆ ಸ್ಟಡಿ ಮಾಡಿದ್ದಾರೆ. ಆ ರೀತಿಯಲ್ಲಿ ಆಗ್ತದೆ. ಕೊನೆಯ ಪ್ರಶ್ನೆ, ಇಲ್ಲಿಗೆ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಅದಾದ ತಕ್ಷಣ ಕಾರ್ಯಕ್ರಮ ಸಣ್ಣ ಇನ್ನೊಂದು 5 ನಿಮಿಷದ ಒಂದು ಸೆಷನ್ ನಡೀಲಿಕ್ಕಿದೆ. ನಮ್ಮ ಇವತ್ತಿನ ಪ್ರಮುಖ ಕೇಂದ್ರ ಬಿಂದುಗಳಾಗಿರುವ ಈ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆಯಲಿಕ್ಕಿರುವ ಕೆ ಎಂ ಅಬೂಬಕರ್ ಸಿದ್ದೀಕ್ ಅವರೊಂದಿಗೆ ಅಬ್ದುಲ್ ರಜಾಕ್ ಸರ್ ಅವರ ಒಂದು ಸಣ್ಣ ಸಂವಾದ ಇಲ್ಲಿ ನಡೀಲಿಕ್ಕಿದೆ. ಅದರ ಆ ತಕ್ಷಣ ನಾವು ಮುಂದಿನ ಸಾಹಿತ್ಯ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ ನಡೀಲಿಕ್ಕಿರುವುದು. ಈ ಪ್ರಶ್ನ ತಕ್ಷಣ ಎಲ್ಲ ಅತಿಥಿಗಳು ಮತ್ತೊಮ್ಮೆ ವೇದಿಕೆಯಲ್ಲಿ ಕೂತು ನಮ್ಮೊಂದಿಗೆ ಸಹಕರಿಸಬೇಕು. ಅತಿಥಿಗಳೊಂದಿಗೆ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಇದ್ದೇವೆ. ಒಮ್ಮೆ ಮೇಲೆ, ಒಮ್ಮೆ ಕೆಳಗೆ, ಒಮ್ಮೆ ಮೇಲೆ ಕೆಳಗೆ ನಮ್ಮೊಂದಿಗೆ ನೀವು ಸಹಕರಿಸ್ತೀರಂತ ಭಾವಿಸ್ತೇವೆ. ಒಂದು ಸೆಷನ್ ಬಾಕಿ ಇದೆ, ಇದು ಕೊನೆಯ ಪ್ರಶ್ನೆ. ಕೊನೆಯ ಪ್ರಶ್ನೆಯಾಗಿದ್ದರಿಂದ ಸಣ್ಣ ಪ್ರಶ್ನೆ. ಸರ್, ನೀವು ಇದರಲ್ಲಿ ತರಬೇತಿಯಲ್ಲಿ ಹೇಳಿದ್ರಿ ಧ್ವನಿಯ ಬಗ್ಗೆ, ಧ್ವನಿಯನ್ನು ಅಭಿವ್ಯಕ್ತಿಸುವ ಬಗ್ಗೆ. ಅದು ಬಹುಶಃ ಮಾತಿನಲ್ಲಿ ಅಥವಾ ನಾಟಕ ಈ ಥರ ಮಾತಿನಲ್ಲಿ ಬರುವಂತಹದ್ದು, ಅದನ್ನು ಬರವಣಿಗೆಯಲ್ಲಿ ಹೇಗೆ ಅಭಿವ್ಯಕ್ತಿಸಬೇಕು ಎಂಬ ಒಂದು ವಿಷಯದಲ್ಲಿ. ಇನ್ನೊಂದು ಸಣ್ಣ ಪ್ರಶ್ನೆ ಎಂದರೆ, ಇತಿಹಾಸ ಈಗ ತುಂಬ ತಿರುಚಲ್ಪಟ್ಟಿದೆ ಅಂತ ನಮಗೆಲ್ಲ ನಾವು ಹೊಸ ತಲೆಮಾರಿಗೆ ಹೇಳಿಕೊಡ್ತಾ ಇದ್ದಾರೆ, ಅಂದರೆ ನಾವು ಅದನ್ನು ಕಾಣ್ತಾ ಇದ್ದೇವೆ ಕೂಡ. ಅದನ್ನು ನಿಖರವಾದ ಇತಿಹಾಸವನ್ನು ನಾವು ಹೇಗೆ ಹುಡುಕಬೇಕು ಅಂತ ಅದನ್ನು ಒಂದು ಹೇಳಿಕೊಡಿ. ಕೊನೆಯದಕ್ಕೆ ಮೊದಲು ಹೇಳ್ತೇನೆ, ಈ ನಿಖರವಾದ ಇತಿಹಾಸವನ್ನು ಬರೀಲಿಕ್ಕೆ ಇನ್ನೂ ಕಷ್ಟ. ಯಾಕಂದರೆ ಈಗ ಕೇರಳದಲ್ಲಿ ಸರ್ಕಾರ ಒಮ್ಮೆ ಕಾಂಗ್ರೆಸ್, ಒಮ್ಮೆ ಕಮ್ಯುನಿಸ್ಟ್, ಒಮ್ಮೆ ಕಾಂಗ್ರೆಸ್, ಒಮ್ಮೆ ಕಮ್ಯುನಿಸ್ಟ್. ನಾನು ಎರಡೂ ಸರ್ಕಾರ ಇದ್ದಾಗ ಕೇರಳದ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲಸ ಮಾಡಿದ್ದೆ. ಅದು ಹೇಗಿದೆ ಅಂತ ಹೇಳಿದರೆ, ಒಂದು ಸರ್ಕಾರದವರು ಬಂದಾಗ ಅವರ ಏನು ಸಿದ್ಧಾಂತಗಳಿವೆ ಅದಕ್ಕೆ ಹೊಂದಿಕೊಂಡು ನಮ್ಮಿಂದ ಬುಕ್ಸ್ ಬರೆಸ್ತಾರೆ. ಇಂಥದ್ದು ಇರಬಕೂಡ್ದು, ಇಂಥದ್ದು ಇರಬೇಕು ಇತ್ಯಾದಿಗಳೆಲ್ಲ ಮಾಡಿ ಬರೆಸ್ತಾರೆ. ಅದು ಅರ್ಧಕ್ಕೆ ಬಂದಾಗ ಇನ್ನೊಂದು ಸರ್ಕಾರ ಬಂದುಬಿಡುತ್ತೆ. ಆವಾಗ ನಾವೇನು ಬರೆದಿದ್ದೇವೆ ಈಗಾಗಲೇ ಅದನ್ನು ಅವರು ಬದಲಾಯಿಸಿಬಿಡ್ತಾರೆ, ಬೇರೆ ಥರ ಕೊಂಡೋಗ್ತಾರೆ. ಈಗ ಅದೇ ಪರಿಸ್ಥಿತಿ ನಾವು ಸದ್ಯಕ್ಕೆ ಇಲ್ಲೂ ಕೂಡ ಕಾಣ್ತಾ ಇದ್ದೇವೆ. ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಈಗ ಒಂದು ಹೊಸ ಇದನ್ನು ಸ್ಥಾಪನೆ ಮಾಡಿದ ಒಂದು ತಂಡವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ತಂಡದವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಹಿಂದೆ ನಾವು ಮಾಡಿರುವಂಥ ಟೆಕ್ಸ್ಟ್ ಬುಕ್ಗಳು ಏನಿವೆಯಲ್ಲ ಅದರಲ್ಲಿ ದೋಷಗಳನ್ನು ಹುಡುಕಾಡಿ ಅದನ್ನು ಬದಲಾಯಿಸಬೇಕು ಅಂತ, ಆ ಟೆಕ್ಸ್ಟ್ಗಳನ್ನೆಲ್ಲ ಬದಲಾಯಿಸಬೇಕು ಅಂತ ಹೊರಟಿದ್ದಾರೆ. ನಿಜವಾಗಿಯೂ ಕೂಡ ಹಿಸ್ಟ್ರಿ ಏನಿದೆ ಅದರಲ್ಲಿರ್ತಕ್ಕಂಥ ಅನೇಕ ಸತ್ಯಗಳನ್ನು ನಮಗೆ ಈಗ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಈಗ ಸೌಹಾರ್ದ ಸಾಮರಸ್ಯವನ್ನು ನೆಲೆಗೊಳಿಸಿಕೊಂಡು ನಾವು ಮುಂದಕ್ಕೆ ಹೋಗಬೇಕು ಎನ್ನುವಂಥ ಒಂದು ಇದರಲ್ಲಿ ಇರೋದ್ರಿಂದ, ಅದಕ್ಕೆ ರಾಜಕೀಯ ಇತ್ಯಾದಿಗಳು ಲಾಭಗಳು ಇತ್ಯಾದಿಗಳು ಏನೋ ಕಾರಣಗಳು ಇರಲಿಕ್ಕೂ ಸಾಕು ಇರೋದ್ರಿಂದ, ಈಗ ಉದಾಹರಣೆಗೆ ಯಾವುದೋ ಒಬ್ಬ ಒಂದು ಮತದ ರಾಜನಿದ್ದಾಗ ಆತನಿಂದ ಆದಂತಹ ಏನೋ ಒಂದು ತೊಂದರೆಯ ಬಗ್ಗೆ ಇತಿಹಾಸದಲ್ಲಿ ದಾಖಲೆಗಳಿದ್ದರೂ ಕೂಡ ಅದನ್ನು ಇದ್ದ ಹಾಗೇನೆ ಬರೀಲಿಕ್ಕೆ ಹೊರಟ್ರೆ ಈಗಿನ ಕಾಲಘಟ್ಟದಲ್ಲಿ ನಿಂತು ನೋಡಿದಾಗ ಈ ಧರ್ಮಕ್ಕೆ ಅಪಚಾರ ಆಯಿತು, ಆದ್ದರಿಂದ ಇದು ಬರೆದದ್ದು ಸರಿಯಲ್ಲ ಎನ್ನುವಂಥ ಮಾತು ಬರ್ತದೆ. ಅಂಥದ್ದು ಮಾತು ಬರುವುದಕ್ಕಿಂತ ಬಾರದಿರುವಂತೆ ನೋಡಿಕೊಳ್ಳುವುದು ಹೇಗೆ? ಅದಕ್ಕೆ ಬೇಕಾಗಿ ಅವರೇನು ಮಾಡ್ತಾರೆ, ಇತಿಹಾಸದ ಆ ಸಾಲುಗಳನ್ನು ಹಾಗೆಯೇ ತೆಗೆದು ಬಿಡ್ತಾರೆ. ಈಗ ಹಾಗೆ ಬರೆಯಲಾದಂಥ ಅನೇಕ ಇತಿಹಾಸಗಳು ಕೂಡ ಇವೆ. ಈಗ ಅದನ್ನು ಪರಿಶೀಲಿಸುವುದಕ್ಕೆ ಇನ್ನೊಂದು ಸಮಿತಿಯನ್ನು ಏರ್ಪಾಡು ಮಾಡಲಾಗಿದೆ. ಅವರು ಅದನ್ನೆಲ್ಲ ತೆಗೆದುಹಾಕಿ ಸ್ಮೂತ್ ಆಗಿರತಕ್ಕಂತಹ ಇತಿಹಾಸವನ್ನು ರಚನೆ ಮಾಡ್ತಾರೆ.
ಈಗ ಸ್ಮೂತ್ ಇತಿಹಾಸ ರಚನೆ ನಮಗೆ ಅಗತ್ಯ ಅಂತಾಗಿದೆ. ಆದರೆ ವಾಸ್ತವ ಏನು ಎನ್ನುವುದರ ಬಗ್ಗೆ ಈಗ ನಮಗೆ ತರ್ಕ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಪಕ್ಷದವರಿಗೆ ಅದು ವಾಸ್ತವ ಹೀಗೆ ಅಂತ ಹೇಳಿದರೆ ಇನ್ನೊಂದು ಪಕ್ಷದವರಿಗೆ ಆಗೋದಿಲ್ಲ. ಈ ಥರದ ಗೊಂದಲಗಳಿವೆ. ಆದ್ದರಿಂದ ಎಲ್ಲರಿಗೂ ಹಿತವಾಗುವ ರೀತಿಯ ಒಂದು ಹೊಸ ಇತಿಹಾಸ ನಮ್ಮ ನಡುವೆ ನಿರ್ಮಾಣ ಆಗ್ತದೆ, ಅದು ವಾಸ್ತವ ಅಲ್ಲ ಆಗಿರಬಹುದು. ಒಂದು ಎರಡನೇದು ಇನ್ನೊಂದು ಪ್ರಶ್ನೆ, ಸಾರಿ, ಧ್ವನಿ ಬಗ್ಗೆ ನಾನು ಹೇಳ್ತಾ ಇದ್ದೆ, ಅದಕ್ಕೆ ಒಂದು ಉದಾಹರಣೆ ಕೂಡ ಕೊಟ್ಟಿದ್ದೆ. ಈ ಧ್ವನಿ ಇದೆ ಅಂತ ನಮಗೆ ಗೊತ್ತಾಗುವುದು ಹೇಗೆ? ಇದರಲ್ಲಿ ಏನೋ ಒಂದು ಧ್ವನಿ ಇದೆ ಅಂತ ಗೊತ್ತಾಗುವುದು ಹೇಗೆ? ಗೊತ್ತಾಗುವುದು ಹೇಗೆ ಅಂತ ಹೇಳಿದ್ರೆ ಆ ವಾಕ್ಯದ ರಚನೆಯಲ್ಲಿ ಆ ಧ್ವನಿ ಇದೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ನಮಗೆ ಒಂದು ಕೃತಿ ಸ್ವಾರಸ್ಯಕರ ಆಗುವುದು ಹೇಗೆ ಅಂತ ಹೇಳಿದ್ರೆ ಅದರ ಮೇಲ್ನೋಟದ ಅರ್ಥದಿಂದ ಆ ಕೃತಿ ಸ್ವಾರಸ್ಯಕರ ಆಗುವುದಕ್ಕೆ ಸಾಧ್ಯ ಇಲ್ಲ. ಅದರ ಒಳಗಡೆ ಒಂದು ಧ್ವನ್ಯಾರ್ಥ ಇದೆ ಅಂತ ಆದಾಗ ಮಾತ್ರವೇ ಆ ಕೃತಿ ಸ್ವಾರಸ್ಯಕರಾಗುವುದು. ಉದಾಹರಣೆಗೆ ಅದಕ್ಕೆ ನಾನು ಆ ಉದಾಹರಣೆಯನ್ನು ವಾಚ್ಯವಾಗಿ ನಿಮಗೆ ಹೇಳಿದ್ದೆ ನಾನು. ಅದಲ್ಲದೆಯೂ ಕೂಡ ನೀವು ಓದುವಾಗ ಪ್ರತಿ ವಾಕ್ಯದ ಒಳಗಡೆಯೂ ಕೂಡ ಒಂದು ಇನ್ನರ್ ಮೀನಿಂಗ್ ಇದೆ, ಒಂದು ಇಂಪ್ಲೈಡ್ ಮೀನಿಂಗ್ ಇದೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ಯಾವತ್ತ ತೇಲಿಕೆಯ ಪದಗಳನ್ನಷ್ಟೇ ಬಳಸಿಕೊಂಡು ಒಂದು ವಾಕ್ಯ ರಚನೆ ಮಾಡ್ತಾನೆಯೋ ಅದು ಪತ್ರಿಕೆಯಲ್ಲಿ, ಈಗ ಪತ್ರಿಕೆಯ ಬರಹದಲ್ಲಿ ನಾವು ಸಾಹಿತ್ಯ ಗುರುತಿಸಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ಅವತ್ತವತ್ತಿನ ಘಟನೆಯನ್ನು ಇದ್ದಕ್ಕಿದ್ದ ಹಾಗೆ ವಿವರಿಸುವಂಥ ಒಂದು ಕೆಲಸವನ್ನು, ನಿಮ್ಮ ಮುಂದೆ ವರದಿ ಒಪ್ಪಿಸುವಂಥ ಒಂದು ಕೆಲಸವನ್ನು ಪತ್ರಿಕೆ ಮಾಡ್ತದೆ. ಆದರೆ ಕಾದಂಬರಿ ಹಾಗಲ್ಲ. ಕಾದಂಬರಿ ಆಗಲಿ ಕಾವ್ಯ ಆಗಲಿ ಅದೇನು ಮಾಡುತ್ತೆ ಅಂತ ಹೇಳಿದರೆ ಒಂದಕ್ಕಿಂತ ಹೆಚ್ಚು ಅರ್ಥಗಳನ್ನು ಅದು ಕೊಡುವಂಥ ಕೆಲಸವನ್ನು ಮಾಡ್ತದೆ. ಬಹಳ ಮುಖ್ಯವಾಗಿ ಕಾವ್ಯ ಸಣ್ಣದರಲ್ಲಿ ತುಂಬ ವಿಚಾರಗಳನ್ನು ಹೇಳಿಬಿಡ್ತಾರಲ್ಲ ಕವಿತೆಯಲ್ಲಿ, ಒಂದು ಸಣ್ಣ ಕವಿತೆಯಲ್ಲಿ ತುಂಬ ವಿಚಾರ, ಆವಾಗ ಅಲ್ಲಿರತಕ್ಕಂಥ ಒಂದೊಂದು ಪದಕ್ಕೂ ಕೂಡ ಒಂದಕ್ಕಿಂತ ಹೆಚ್ಚು ಅರ್ಥ ಇರ್ತದೆ. ಒಟ್ಟು ಇಷ್ಟಕ್ಕಿರುವಂಥ ಒಂದು ಪದ್ಯ ಇಷ್ಟು ಅರ್ಥವಿಸ್ತಾರವನ್ನು, ಅರ್ಥವ್ಯಾಪ್ತಿಯನ್ನು ಅದು ಕಂಡುಕೊಳ್ಳೋದಿದ್ರೆ, ಅದು ಕೊಡೋದಿದ್ರೆ ಅಲ್ಲಿ ಧ್ವನಿ ಇದೆ. ಅದೇ ಧ್ವನಿ. ಒಂದು ಸಣ್ಣ, ನೀವು ತುಂಬ ಜನ ಕೆವಿನ್ ಕಾರ್ಟರ್ ಬಗ್ಗೆ ಕೇಳಿದ್ದೀರಿ ಅಂತ ಹೇಳಿದ್ರಿ, ಅದನ್ನು ನೀವು ಯಾವಾಗ ಓದಿದ್ದು? ಆಗ ನಾನು ಫೋಟೋ ತೋರಿಸಿದಾಗ ತುಂಬ ಜನ ಹೇಳಿ ನಾವು ಗೊತ್ತುಂಟು ಅಂತ ಹೇಳಿದ್ರಿ. ಯಾವಾಗ ಓದಿದ್ದ ಅವರ ಬಗ್ಗೆ? ಹಾಂ, ಅಲ್ಲಿ ಎಷ್ಟು ಸಮಯ ಆಯಿತು ಕೇಳಿದ್ದಾನೆ, ಎಷ್ಟು ಸಮಯ ಆಯಿತು ಅದನ್ನು ಓದಿ? ಎರಡು ಮೂರು ಅಲ್ಲ. ನಾನು ಯಾಕೆ ಹೇಳಿದೆ ಅಂದರೆ ನಾನು ಕಳೆದ ವರ್ಷ ನೋಡಿದ್ದೆ ಅದನ್ನು, ಆಮೇಲೆ ಇಲ್ಲಿ ಬರೋದಕ್ಕೋಸ್ಕರ ನಿನ್ನೆ ನೋಡಿದೆ. ಕಳೆದ ವರ್ಷಕ್ಕೆ ಮತ್ತು ಇವತ್ತಿನ ಅದು ಟೋಟಲಿ ಬೇರೆ ಇನ್ಫಾರ್ಮೇಷನ್ ಉಂಟು ಅದರಲ್ಲಿ, ವಿಕಿಪೀಡಿಯಾದಲ್ಲಿ. ಕಳೆದ ವರ್ಷ ಬರೆದದ್ದು ನಾನಾಗ ಹೇಳಿದ್ದು, ಈ ವರ್ಷ ಬರೆದ ಅದು ಬೇರೆಯೇ ಕಾರಣ ಕೊಟ್ಟಿದ್ದಾರೆ, ಅದು ಹಾಗಲ್ಲ ಅವರಿಗೆ ಟೈಮ್ ಇಲ್ಲ ಅಂತ. ನೀವು ಕಳೆದ ವರ್ಷ ಓದಿದ್ದಕ್ಕೆ ಮತ್ತು ಈ ವರ್ಷ ಓದುವುದಕ್ಕೆ ಅಜಗಜಾಂತರ ವ್ಯತ್ಯಾಸ ಉಂಟು, ಮತ್ತು ಟೋಟಲಿ ಬೇರೆ ವಿಷಯ ಉಂಟು. ಅವರನ್ನು ಈಗ ಹೇಗೆ ಚೇಂಜ್ ಮಾಡಿದ್ದಾರೆ, ನನಗೆ ಕಂಪ್ಲೀಟಾಗಿ ಆ ವರ್ಷನನ್ನು ಚೇಂಜ್ ಮಾಡಿದ್ದಾರೆ. ನೀವು ಒಂದು ವರ್ಷ ಮೊದಲು ಓದಿದರೆ ಈಗ ಓದಿದರೆ ನಿಮ್ಗೆ ಗೊತ್ತಾಗ್ತದೆ ಅದು. ಇಲ್ಲದರೊಂದಿಗೆ ನಮ್ಮ ಈ ಒಂದನೇ ಸಂವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದ ನಂತರ ನಡೆಯಲಿಕ್ಕಿರುವ ಸಾಹಿತ್ಯ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವ ಮೌಲಾನ ಎಸ್ ಪಿ ಹಂಸ ಸಖಾಫಿ ಉಸ್ತಾದರನ್ನು ಅಧ್ಯಕ್ಷ ಪೀಠಕ್ಕೆ ನಾನು ಸಭೆಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದರ ಜೊತೆಗೆ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ದಾಮೋದರ್ ಸರ್, ರೊನಾಲ್ಡ್ ಸರ್, ಒಲವೂರು ಉಸ್ತಾದ್, ಬಾವ ಹಾಜಿ, ಅದೇ ರೀತಿ ವೇದಿಕೆಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಲಿರುವ ಎಸ್ ಎಂ ಆರ್ ರಶೀದ್ ಹಾಜಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅತಿಥಿಗಳು ಎಲ್ಲರನ್ನು ಸಂಘಟಕರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಭೆಯಲ್ಲಿರುವ SSF ನಿಕಟಪೂರ್ವ ಅಧ್ಯಕ್ಷರಾಗಿರುವ ಹಫೀಲ್ ಸಾಯಿ ಉಸ್ತಾರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ KKM ಕಾಮಿಲ್ ಸಖಾಫಿ ಉಸ್ತಾದ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ನಾನಾಗಾಗ ಹೇಳ್ತಾ ಇರ್ತೇನೆ ಕೇಂದ್ರ ಬಿಂದುವಾಗಿರುವ
ಕೆ ಎಂ ಅಬುಬಕರ್ ಸಿದ್ದೀಕ್ರವರನ್ನು ಪತ್ರಕರ್ತರಾಗಿ ಈ ಮಟ್ಟಕ್ಕೆ ರೂಪಿಸಿರುವವರು ಓರ್ವ ಅತಿಥಿ ಒಬ್ಬರು ಗಣ್ಯರು ನಮ್ಮೊಂದಿಗಿದ್ದಾರೆ. ಅಲ್ಲಾನ್ಸಾರ್ನ ಪ್ರಮುಖರಾಗಿರುವ ಅಲ್ಲಾನ್ಸಾರ್ ವಾರ ಪತ್ರಿಕೆ ಪ್ರಮುಖರಾಗಿರುವ ಬವಾ ಹಾಜಿಯವರು ಅವರಿಗೆ ಅನಿವಾರ್ಯ